ಪ್ರಪಂಚವನ್ನೇ ತಲ್ಲಣಗೊಳಿಸಿದ್ದ ಹೆಮ್ಮಾರಿ ಕೊರೋನಾ ವೈರಸ್ ಜನರ ಜೀವನದೊಂದಿಗೆ ಚೆಲ್ಲಾಟವಾಡಿತ್ತು. ಇದರಿಂದ ನೂರಾರು ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡು ಅನಾಥವಾದವು. ವೈದ್ಯಕೀಯ ವ್ಯವಸ್ಥೆ ಹದಗೆಟ್ಟು ಆಡಳಿತದ ಅಸಮರ್ಥತೆಯು ಅನೇಕ ಜೀವಗಳನ್ನು ಬಲಿ ತೆಗೆದುಕೊಂಡಿತು. ರಾಯಚೂರು ನಗರದಲ್ಲಿ ರಿಮ್ಸ್ ಹಾಗೂ ಒಪೆಕ್ನಂತಹ ದೊಡ್ಡ ಆಸ್ಪತ್ರೆಗಳು ಇದ್ದರೂ ವೈದ್ಯರ ಸಿಬ್ಬಂದಿ ಕೊರತೆಯಿಂದ ವೈದ್ಯಕೀಯ ವ್ಯವಸ್ಥೆ ಬಡವರ ಬದುಕಿಗೆ ಖಾತ್ರಿಯಾಗಲಿಲ್ಲ. ಆಮ್ಲಜನಕ, ಬೆಡ್ಗಳು, ಆಂಬ್ಯುಲೆನ್ಸ್ ಹಾಗೂ ಔಷಧಿಗಳ ಕೊರತೆಯಿಂದ ನೂರಾರು ಜನರಿಗೆ ಚಿಕಿತ್ಸೆ ದೊರೆಯದೆ ಅಸಹಾಯಕರಾಗಿ ಜೀವ ಬಿಡಬೇಕಾಯಿತು. ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ಸೂಕ್ತವಾಗಿ ಐಸಿಯು ಸೌಲಭ್ಯವೂ ಇಲ್ಲ. ಮುಕ್ಕಾಲು ಪಾಲು ರೋಗಿಗಳಿಗೆ ಕೇವಲ ಮೂವರು ವೈದ್ಯರು ಮಾತ್ರ. ಎಷ್ಟರ ಮಟ್ಟಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಬಲ್ಲರು? ಜನಜೀವನ ಗಾಳಿಯಲ್ಲಿ ದೀಪವಾಗಿ ಮಾರ್ಪಟ್ಟಿರುವ ಈ ಸಂದರ್ಭದಲ್ಲಿ ಜನನಾಯಕ ರವಿ ಬೋಸರಾಜು ಅವರು ಕೊರೋನಾ ಸಂತ್ರಸ್ತರ ಪರವಾಗಿ ನಿಂತು ರೋಗಿಗಳಿಗೆ ನೆರವಾದರು. ಯಾರೋ ಬಂದು ಏನಾದರೂ ಮಾಡುವರೆಂದು ನೋಡಿ ಸುಮ್ಮನೆ ಕೂಡಲಿಲ್ಲ, ನಿರಂತರ ಹೋರಾಟ ನಡೆಸಿದರು. ಅವರ ಹೋರಾಟದ ನಂತರವೇ ಅಧಿಕಾರಿಗಳು ಎಚ್ಚೆತ್ತು ತುರ್ತು ಪರಿಸ್ಥಿತಿಗಳನ್ನು ಪರಿಶೀಲಿಸಿದರು. ಅಲ್ಪ ಸ್ವಲ್ಪ ಸರ್ಕಾರದ ದುರಾಡಳಿತದ ಸತ್ಯವನ್ನು ಅಧಿಕಾರಿಗಳು ಅಸಹಾಯಕತೆಯಿಂದ ತಿಳಿಸಿದರು. ಕಲ್ಯಾಣ ಕರ್ನಾಟಕಕ್ಕೆ ಬರೋಂಥ ಯಾವುದೇ ಹಾಸ್ಪಿಟಲ್ ಅದು ಗುಲ್ಬರ್ಗ ಹೋಗ್ತಾ ಇದೆ, ನಮಗೆ ಯಾವುದೇ ಒಂದು ಸೌಲತ್ಯ ಸಿಗ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನಾಯಕತ್ವ ಕೊರತೆ ಇದೆ ಅಂತಲೇ. ಇವತ್ತು ಕೊರೋನಾ ಮಹಾಮಾರಿಯಲ್ಲಿ ಬೋಯಿಂಗ್ ಅಂತ ಒಂದು ಖಾಸಗಿ ಸಂಸ್ಥೆ ಅವರು ಸಿ ಎಸ್ ಆರ್ ಫಂಡ್ಸಲ್ಲಿ ಕೊಡಬೇಕು ಅಂತಂದಾಗ ಒಂದು ಬೆಂಗಳೂರಿಗೆ ಕೊಟ್ಟು ಇನ್ನೊಂದು ಗುಲ್ಬರ್ಗ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಾವು ನಮ್ಮಲ್ಲಿ ಆ ಹೋರಾಟ ಮನೋಭಾವನೆ ಇಲ್ಲದೆ ಹೋದರೆ ಇದೇ ರೀತಿ ನಾವು ವಂಚನೆಗೆ ಒಳಗಾಗ್ತಾ ಇದ್ದೀವಿ. ನಮಗೆ ಇಂಥ ಒಂದು ಹಾಸ್ಪಿಟಲ್ ಕೊಡಬೇಕು, ಯಾಕಂತಂದರೆ ಇಲ್ಲಿ ಏನು ಸೌಲತ್ಯಗಳು ಸಿಗಬೇಕು ಅವು ಸಿಗ್ತಾ ಇಲ್ಲ ಅಂಥೇಳಿ ಪಿ ಐ ಎಲ್ನ ಕರ್ನಾಟಕ ಉಚ್ಚ ನ್ಯಾಯಾಲಯಲ್ಲಿ ನಾವು ಮೂವ್ ಮಾಡಿದ್ವಿ. ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ, ಅಲ್ಲಿ ತನಿಖೆ ಆಗಬೇಕು, ಸೌಲತ್ಯಗಳಿಂದ ವಂಚನೆ ಆಗ್ತಾ ಇದೆಯೋ, ಯಾವ ರೀತಿ ರಿಮ್ಸ್ ಮತ್ತು ಉಪೇಕ್ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಸವಲತ್ತುಗಳು ಇದಾವೋ ಇಲ್ಲವೋ ಅಂಥೇಳಿ ಅದನ್ನು ಕಂಡಿಡಿದು ಮತ್ತು ಅದೇ ನ್ಯಾಯಾಲಯಕ್ಕೆ ಅವರು ಆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಇಂಥ ಹೋರಾಟದಿಂದನೇ ನಮಗೆ ಏನೋ ಒಂದು ಸವಲತ್ತುಗಳು ಸಿಗೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನಾವು ಒಂದು ಸದೃಢವಾಗಿ ಒಂದು ನಾಯಕತ್ವವನ್ನು ಕೊಡಬೇಕಾಗ್ತದೆ. ನಾವು ಯಾವುದೇ ರೀತಿ ನಾವು ಇದನ್ನು ವಂಚನೆ ಒಳಗಾಗದೆ ನಾವು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಕೊರೋನಾದಿಂದ ಸಂಬಂಧಿಗಳು ಬಾರದ ಸಂದರ್ಭದಲ್ಲಿ ರವಿ ಬೋಸರಾಜುರವರು ಕೊರೋನಾ ಸಂತ್ರಸ್ತರನ್ನು ತಮ್ಮ ಮನೆಯವರೆಂಬಂತೆ ನೋಡಿಕೊಂಡರು. ಯಾವುದೇ ಭಯವಿಲ್ಲದೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕೋವಿಡ್ ವಾರ್ಡ್ಗಳಲ್ಲಿರುವವರ ಜೊತೆಗೆ ಮಾತನಾಡಿ ಧೈರ್ಯ ನೀಡಿದರು. ಏನೂ ಆಗಲ್ಲ, ನಾವು ನಿಮ್ಮೊಂದಿಗಿದ್ದೇವೆ, ಹೆದರಬೇಡಿ ಎಂದು ಭರವಸೆ ನೀಡಿದರು. ನಮ್ಗೆ ಮನೆಗಳವರೇ ಆ ಜಡ್ಡು ನೋಡಿ ನಮ್ಮ ಬಂಧುಗಳೇ ನಮ್ಮ ಬಗಲಕ್ಕೆ ಬರಲಿಲ್ಲ ಏನ್ರಿ, ನಮ್ಮನ್ನು ನೋಡಿದಗಳಿಗೆ ದೂರ ಹೋಗಕ್ಕತ್ತಿದ್ರು. ನಮ್ಗೆ ಊಟದ್ದು ನೀರಿಂದು ಜಡ್ಡಿಂದು ಭಾಳ ವ್ಯವಸ್ಥೆ ಆಗಿತ್ತು. ಅದ್ರ ಕಡ್ಲಿದ್ದ ಬೋಸರಾಜ್ ಸಾರ್ ಬಂದು ನಮಗೆಲ್ಲ ಅನುಕೂಲ ಕೊಟ್ಟು ಡಾಕ್ಟ್ರುಗಳ ಇದು ಮಾಡಿ ಆಂಬ್ಯುಲೆನ್ಸ್ ಕೊಟ್ಟು ಏನ್ರಿ ನಮ್ಗೆ ಭಾಳಷ್ಟು ಅನುಕೂಲ ಮಾಡ್ಯಾನ್ರಿ. ಆತನ ಕಡ್ಲಿದ್ದ ನಮ್ಗೆ ಭಾಳ ಅನುಕೂಲ ಅದ. ಇಷ್ಟು ಸಿಟಿ ಬೋಲಾಗಿದ್ರು ನಮಗೆ ಯಾವುದು ಅನುಕೂಲ ಇದ್ದಿಲ್ಲ. ಇದು ನಮ್ದು ಹಳ್ಳಿ ಅಂತೇಳಿ ನಮ್ಗೆ ಯಾರು ಕೇರ್ ಮಾಡಲಿಲ್ಲ. ಸಾರ ನಮ್ಗೆ ಭಾಳ ಅನುಕೂಲ ಕೊಟ್ಟನ್ರಿ, ಇದ್ರ ಮೇಲೆ ನಾವು ಭಾಳ ಉಪಯೋಗ ಆಗೀವಿ. ಎನ್ ಎಸ್ ಬೋಸರಾಜು ಪ್ರತಿಷ್ಠಾನದಿಂದ ಆಂಬ್ಯುಲೆನ್ಸ್ ಸೌಲಭ್ಯ, ಫುಡ್ ಕಿಟ್ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದ್ದರು. ಆಹಾರ ದಾನದ ಜೊತೆಗೆ ಕೋವಿಡ್ ಸಂತ್ರಸ್ತರಿಗೆ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲು ಪೌಷ್ಟಿಕಾಂಶದ ಆಹಾರವನ್ನು ನೀಡಿದರು. ಕೋವಿಡ್ನಿಂದಾಗಿ ಹೋಮ್ ಕ್ವಾರಂಟೈನ್ನಲ್ಲಿರುವ ಸಂತ್ರಸ್ತರಿಗೆ ಅಗತ್ಯ ಔಷಧಿ ಕಿಟ್ಗಳನ್ನು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳನ್ನು ತಲುಪಿಸಿ ರೋಗಿಗಳಿಗೆ ನೆರವಾದರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಶಾಸಕರು ಹಾಗೂ ಸ್ಥಳೀಯ ಅಧಿಕಾರಿಗಳು ಜನರ ದಿಕ್ಕು ತಪ್ಪಿಸಿದ್ದಾರೆ. ಒಂದೆಡೆ 100 ವೆಂಟಿಲೇಟರ್ಗಳಿವೆ ಎಂದು ಶಾಸಕರು ಹೇಳುತ್ತಾರೆ, ಆದರೆ ವಾಸ್ತವವಾಗಿ 32 ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಇನ್ನುಳಿದ ವೆಂಟಿಲೇಟರ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ನವೋದಯ ಆಸ್ಪತ್ರೆಗೆ ಆಕ್ಸಿಜನ್ ಅಗತ್ಯವಿದ್ದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಕೇವಲ ಕೆಲವೇ ಕೆಲವು ಸಿಲಿಂಡರ್ಗಳ ಪೂರೈಕೆ ಮಾಡಿತ್ತು. ಇದಕ್ಕಾಗಿಯೇ 40 ಸೋಂಕಿತರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ಈ ಸಂದರ್ಭದಲ್ಲಿ ರವಿ ಬೋಸರಾಜು ಹಾಗೂ ಕೋವಿಡ್ ವಾರಿಯರ್ಗಳೊಂದಿಗೆ 35 ಆಕ್ಸಿಜನ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡುವ ಮೂಲಕ 40 ಜೀವಗಳನ್ನು ಉಳಿಸಲಾಗಿತ್ತು. ಇವರ ಕುಟುಂಬವು ಸುಮಾರು 50 ವರ್ಷಗಳಿಂದ ಅಧಿಕಾರ ಇದ್ದರೂ ಇರದಿದ್ದರೂ
ಜನಸೇವೆಯಲ್ಲಿ ನಿರಂತರವಾಗಿ ತೊಡಗಿದೆ. ಚುನಾವಣೆಗೆ ಕಾಣಿಸಿಕೊಳ್ಳುವ ನಾಯಕರು ಬೇಕಾ? ಜನರ ಹೃದಯ ಬಡಿತ ಕೇಳುವ ನಾಯಕ ಬೇಕಾ? ನಮ್ಮ ರಾಯಚೂರು, ನಮ್ಮ ಸ್ವಾಭಿಮಾನ, ಬದಲಾವಣೆಗಾಗಿ ನಾವು